ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಸ್ಪೆಷಲ್ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಮೈಸೂರಲ್ಲಿ ದಸರಾ ಹಬ್ಬನ ಆಚರಿಸೋದಕ್ಕೋಸ್ಕರ ಬಂದಿದ್ದೀನಿ. ಸ್ಪೆಷಲ್ ಆಗಿ ಕೈರುಚಿ ಮಾಡ್ತಾ ಇದೀನಿ. ನನ್ನ ಜೊತೆ ನಂದಿನಿ ಅವರಿದ್ದಾರೆ. ಅವರಿಗೋಸ್ಕರ ಸ್ಪೆಷಲ್ ಆಗಿ ಹಂಪಲ ಅನ್ನೋ ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀನಿ. ಹಾಲು ಚೆನ್ನಾಗಿ ಕುದಿತಾ ಇದೆ. ಈ ನಾವು ಮಿಕ್ಸ್ ಮಾಡಿರತಕ್ಕಂತ ಕಸ್ಟರ್ಡ್ ಇದೆಯಲ್ಲ ಅದನ್ನ ಇದಕ್ಕೆ ಹಾಕೋಣ. ಮತ್ತೆ ಸಕ್ಕರೆ ಹಾಕೋಣ. ಸಣ್ಣ ಉರಿಯಲ್ಲಿ ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡಿದ್ರೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಬಹುಶಃ ತುಪ್ಪ ಇಲ್ಲದೆ ಮಾಡ್ತಾ ಇರೋ ಫಸ್ಟ್ ಸ್ವೀಟ್ ಅಂತ ಕಾಣುತ್ತೆ ನಿಮ್ಮ ಬೊಂಬಾಟ್ ಭೋಜನದಲ್ಲಿ. ಹೌದು. ಒಂಚೂರು ಹಾಲು ಹಾಕೋಣ. ಆಕ್ಚುಲಿ ಕಸ್ಟರ್ಡ್ ಮಾಡಿದ್ಮೇಲೆ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ತಣ್ಣಗೆ ಮಾಡಬೇಕು. ಬಟ್ ಇಲ್ಲಿ ಫ್ರಿಜ್ ಇಲ್ಲದ್ರಿಂದ ಅದು ಹಾಗೆ ಆರಿಸ್ಬಿಟ್ಟು ಅದನ್ನ ಹಾಗೆ ಬಳಸೋಣ. ಓಕೆ. ಒಂಚೂರು ಉಗುರು ಬೆಚ್ಚಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡ್ತೀನಿ ಇದನ್ನು. ಸೊ ಇದು ಗಟ್ಟಿಗಾಗಿದೆ. ಓಕೆ, ಇದನ್ನು ಸೈಡ್ಗೆ ಇಟ್ಬಿಡೋಣ. ಓಕೆ, ನಾನು ಹಣ್ಣು ಬಗ್ಗೆ ಹೇಳ್ತಾ ಇದ್ದೆ. ಹಣ್ಣು ಸಾಮಾನ್ಯವಾಗಿ ಊಟ ಆದಮೇಲೆ ತಿನ್ನಬೇಕು ಅನ್ನೋದು ಒಂದು ಪ್ರತೀತಿ ಇದೆ. ಆದರೆ ಅದು ತಪ್ಪು ಅಂತ ಈಗ ಇತ್ತೀಚಿನ ರಿಸರ್ಚ್ ಹೇಳುತ್ತೆ. ಯಾಕೆಂದರೆ ಊಟ ತಿಂದಾಗ ಏನಾಗುತ್ತೆ ಅಂದರೆ ಡೈಜೆಸ್ಟ್ ಮಾಡೋಕ್ಕೆ, ನಾವು ನಮ್ಮ ಆಹಾರವನ್ನು ಡೈಜೆಸ್ಟ್ ಮಾಡೋಕ್ಕೆ ಬೇಕಾದಷ್ಟು ಆ್ಯಸಿಡ್ಗಳು ಜ್ಯೂಸಸ್ ಎಲ್ಲ ಸೆಕ್ರೀಟ್ ಆಗಿರುತ್ತೆ. ಅದ್ರ ಮೇಲೆ ಹಣ್ಣು ಬಿದ್ದಾಗ ಹಣ್ಣಿನ ಸತ್ವ ಏನಿರುತ್ತೆ, ನ್ಯೂಟ್ರಿಯನ್ಸ್ ಏನಿರುತ್ತೆ, ಅದೆಲ್ಲ ಆ್ಯಸಿಡಲ್ಲಿ ಹೊರಟೋಗ್ಬಿಟ್ಟು ಅದ್ರ ಸತ್ವ ಇಲ್ಲಿರೋಂಗೆ ಆಗ್ಬಿಡುತ್ತೆ. ಹಾಗಾಗಿ ಹಣ್ಣು ತಿಂದರೆ ಏನೂ ಉಪಯೋಗ ಆಗಲ್ಲ ಊಟ ಆದಮೇಲೆ. ಅದೇ ಹಸಿದ ಹೊಟ್ಟೆಯಲ್ಲಿ ಹಸ್ಕೊಂಡಿದ್ದಾಗ ಹಣ್ಣು ತಿಂದರೆ ಆ ಹಣ್ಣಲ್ಲಿರ್ತಕ್ಕಂಥ ಅಷ್ಟೂ ನ್ಯೂಟ್ರಿಯೆಂಟ್ಸು ನಮ್ಮ ದೇಹಕ್ಕೆ ಹೋಗುತ್ತೆ, ಮತ್ತು ಸಣ್ಣ ಆಗುತ್ತಾರೆ, ಆಮೇಲೆ ಕಾಂತಿ ಬರುತ್ತೆ. ಯಾಕೆಂದರೆ ಅಷ್ಟು ಎಲ್ಲ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಹೋಗೋದ್ರಿಂದ ಅದಾಗುತ್ತೆ. ಬೇರೆ ಯಾವ ರೀತಿಯಲ್ಲೂ ಹಣ್ಣಿಂದ ನಮಗೆ ಉಪಯೋಗ ಆಗೋದೇ ಇಲ್ಲ ಬೇರೆ ಥರದ ತಿಂದರೆ. ಸೊ ಯಾವಾಗಲೂ ಹಸ್ಕೊಂಡಿದ್ದಲ್ಲ ಹಣ್ಣು ತಿನ್ನಬೇಕು. ಓಕೆ, ಎನಿವೇ ಕಲಸಿದ್ದಾಯಿತು. ಈಗ ಏನು ಮಾಡಬೇಕು ಅಂದರೆ ಒಂದು ಪ್ಲೇಟ್ ತೊಗೊಂಡು ಈ ಪ್ಲೇಟ್ಗೆ ಸಕ್ಕರೆ ಮಿಶ್ರಣ ಮಾಡಿರೋ ಹಾಲು ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಹಾಲು ಹಾಕೋದು. ಆಮೇಲೆ ಬ್ರೆಡ್ನ ಅದರಲ್ಲಿ ಸುಮ್ಮನೆ ಹಿಂಗೆ ಅದ್ಬಿಟ್ಟು ಹಿಂಗೆ ತೆಗಿಬೇಕು. ಓಕೆ, ಆ ಹಾಲನ್ನ ಹಿಂಡ್ಬಿಡ್ಬೇಕು. ಇಲ್ಲಿ ಹಿಂಡ್ಬಿಟ್ಟು ಈ ಥರ ಒಂದು ಸ್ಪೂನ್ ಹಾಕೋದು ಇದರೊಳಗೆ. ಈ ಥರ ಉಂಡೆ ಮಾಡ್ಕೋಬೇಕು, ಆದಷ್ಟು ಸೀಲ್ ಆಗಬೇಕು ಅದು. ಗಣಪತಿಗೆ ನಾನು ಎಲ್ಲ ಬ್ರೆಡ್ ಸ್ಲೈಸ್ನು ಉಂಡೆ ಮಾಡ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ರೀ, ಇವತ್ತು ನಾನು ಎಷ್ಟು ಒಳ್ಳೆ ಟಿಪ್ ಓದ್ದೆ ಗೊತ್ತಾ? ಬೆಳಗ್ಗೆ ಯಾವುದೋ ಬುಕ್ ಓದೋವಾಗ. ಪ್ಲೀಸ್, ನೀನು ಏನೇ ಹೇಳೋದಿದ್ರು ನಾನು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ, ಆಮೇಲೆ ಹೇಳು. ಯಾಕ್ರಿ ಜ್ವರನ? ಸಿಕ್ಕಾಪಟ್ಟೆ ಜ್ವರ, ಕಮ್ಮಿನೇ ಆಗ್ತಾ ಇಲ್ಲ. ಇವತ್ತೇಳು ಡಾಕ್ಟರ್ ಸಿಗ್ತಾರೆ, ಸಂಡೇ ಬೇರೆ. ಮತ್ತೇನೇ ಮಾಡೋದು? ಇದಕ್ಕೆ ಸಂಬಂಧಿಸಿದ್ದೆ ನಾನು ಒಂದು ಒಳ್ಳೆ ಟಿಪ್ ಓದಿದ್ದು. ಏನ್ ಗೊತ್ತಾ, ಈ ತರ ತುಂಬಾ ಜ್ವರ ತಾಪ ಕಾಯ್ತಾ ಇರುತ್ತೆ, ಡಾಕ್ಟರ್ ಸಿಗಲ್ಲ ಅಥವಾ ಮನೇಲಿ ಎಮರ್ಜೆನ್ಸಿ ಮೆಡಿಸಿನ್ ಇಲ್ಲ ಅಂದಾಗ ಮೆಂತ್ಯದ ಕಾಳಿರುತ್ತಲ್ಲ ಅದನ್ನ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿದ್ರೆ ಜ್ವರ ತಾಪ ತಕ್ಷಣ ಕಡಿಮೆ ಆಗುತ್ತೆ. ನೀನು ಔಷಧಿ ಅವ್ರಿಗೆ ಹೇಳ್ತಾ ಇರೋ? ನಾನು ಔಷಧಿ ತಗೋತೀನಮ್ಮ. ಅದು ಕುದಿಯಕ್ಕಿಡಿ, ಬರ್ತೀನಿ. ನೀವು ಮರಿಬೇಡಿ, ತುಂಬಾ ಜ್ವರ ಬಂದಿದ್ದು ತಕ್ಷಣಕ್ಕೆ ಮನೆಯಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಇಲ್ಲ ಡಾಕ್ಟರ್ ಸಿಗಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ಮೆಂತ್ಯದ ಕಾಳನ್ನ ನೀರ್ ಜೊತೆ ಸೇರಿಸಿ ಕಷಾಯ ಮಾಡಿಕೊಂಡು ಅದನ್ನ ಕುಡೀರಿ, ಜ್ವರ ತಾಪ ಕಡಿಮೆ ಆಗುತ್ತೆ, ಆಮೇಲೆ ಡಾಕ್ಟರ್ ಹತ್ರ ಹೋಗ್ಬೋದು. ಈ ಮಾತು ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಇವತ್ತು ಸ್ಪೆಷಲ್ ಕೈ ರುಚಿ, ಯಾಕೆಂದರೆ ದಸರಾಗೋಸ್ಕರ ಸ್ಪೆಷಲ್ ಎಪಿಸೋಡ್ಸ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತು ನನ್ನ ಜೊತೆ ನಂದಿನಿ ಅವರಿದ್ದಾರೆ, ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ನಾನು ಹಂಪಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಉಂಡೆಗಳೆಲ್ಲ ಮಾಡಿದ್ದಾಯಿತು. ಓಕೆ, ಇದು ಒಂದು ಸ್ವಲ್ಪ ಬಿಡಬೇಕು ಹೊತ್ತು, ಅದು ಮತ್ತೆ ಸ್ವಲ್ಪ ಗಟ್ಟಿಯಾಗಬೇಕು ಅದು, ಅಲ್ಲಿ ತನಕ ಅದು ಬಿಡಬೇಕು. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಡಬೇಕು ಅದನ್ನು. ನಾವು ಇಲ್ಲಿ ಫ್ರಿಜ್ ಇಟ್ಟಿದ್ದಾನೆ, ಸ್ವಲ್ಪ ಹೊತ್ತು ಬಿಡೋಣ, ಅದು ಆರಬೇಕು ಅದು. ಇದು ಕೂಡ ಸ್ವಲ್ಪ ಆರಬೇಕು. ಓಕೆ, ಇದೆರಡು ಆರೋಷ್ಟರೊಳಗೆ ನಿಮಗೆ ಇವತ್ತಿನ ಡಿಟಾಕ್ಸ್ ಮಂತ್ರ ಹೇಳ್ತೀನಿ ಕೇಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮೌಂಟ್ ಎವರೆಸ್ಟ್ ಅನ್ನೋ ಬೆಟ್ಟನ ಟೆನ್ಸಿಂಗ್ ಮತ್ತು ಹಿಲರಿ ಅವರು ಹತ್ತಿದ್ರು, ವಿಶ್ವ ದಾಖಲೆ ಮಾಡಿದ್ರು. ಇದರಿಂದ ನಾವೊಂದು ಪಾಠ ಕಲಿಬೇಕು. ಏನಪ್ಪ ಪಾಠ ಕಲಿಬೇಕು ಅಂದರೆ, ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಹೊರಟಾಗ ಆ ಕೆಲಸ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಅನ್ನೋ ಆಶಾಭಾವ ಇಟ್ಕೊಂಡೇ ಕೆಲಸ ಮಾಡಬೇಕು.
ಎಷ್ಟೋ ಸರ್ತಿ ನಾವು ಜೀವನದಲ್ಲಿ ಕೆಲಸ ಮಾಡೋಕ್ಕೆ ಏನೋ ಒಂದು ಕೆಲಸ ಕೈಗೆ ತಗೊಂಡಾಗ ಇದು ನನ್ನ ಕೈಲಿ ಆಗುತ್ತೋ ಇಲ್ಲವೋ, ಆಗದಿದ್ದರೆ ಆಗದಿದ್ದರೆ ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಿರ್ತೀವಿ. ಇವನ ಇದು ನನ್ನ ಕೈಲಿ ಆಗುತ್ತೆ ನಾನು ಮಾಡಬಲ್ಲೆ ಅಂತ ಯೋಚನೆ ಮಾಡೋದಿಲ್ಲ. ಹೀಗಾಗಿ ಎಷ್ಟೋ ಜನಕ್ಕೆ ಈ ಒಂದು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗ್ಬಿಡುತ್ತೆ. ಈ ಡೆವಲಪ್ ಆದಾಗ ಯಾವುದು ನನ್ನ ಕೈಲಿ ಆಗಲ್ಲ ಒಂದು ಒಂಥರ ಮನಸ್ಸಿಗೆ ಅದು ಖೇದ ಉಂಟಾಗುತ್ತೆ. ಆಗ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ, ನಾವು ಏನೇ ಕೆಲಸ ಮಾಡೋಕ್ಕೆ ಹೊರಟಾಗಲೂ ಈ ಕೆಲಸ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿಕೊಂಡು ಆ ಕೆಲಸ ಕೈ ಹಾಕಬೇಕು. ಎ ಜರ್ನಿ ಆಫ್ 1,000 miles ಸ್ಟಾರ್ಟ್ಸ್ ವಿತ್ 1 step. 1,000 ಮೈಲಿ ದೂರ ಹೋಗಬೇಕಾಗಿರೋ ಯಾತ್ರೆಗೆ ಹೊರಡಬೇಕಾದ್ರೆ ಒಂದು ಹೆಜ್ಜೆ ಇಡಲೇಬೇಕು, ಇಲ್ಲದ್ರೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಾ 1,000 ಮೈಲಿ ದಾಟ್ತೀವಿ ನಾವು. ಹಾಗಾಗಿ ಯಾವಾಗಲೂ ಎಲ್ಲ ಕೆಲಸವನ್ನು ಆಶಾಭಾವದಿಂದ ಆಪ್ಟಿಮಿಸ್ಟಿಕ್ ಔಟ್ಲುಕ್ಕಿಂದ ಮಾಡೋಕ್ಕೆ ಶುರು ಮಾಡಿ. ನೀವು ಮಾಡೋ ಎಲ್ಲ ಕೆಲಸದಲ್ಲೂ ನಿಮಗೆ ಸಫಲತೆ ಉಂಟಾಗುತ್ತೆ. ಈ ದಸರಾ ಹಬ್ಬದಲ್ಲಿ ಎಕ್ಸಿಬಿಷನ್ ಮಾಡ್ತಾರಲ್ಲ, ನೀವು ಅಲ್ಲೆಲ್ಲ ಹೋಗ್ತಾರಾ? ಖಂಡಿತ ಸರ್, ಎಕ್ಸಿಬಿಷನ್ ಮತ್ತೆ ಈ ದಸರಾ ಟೈಮಲ್ಲಿ ಎಲ್ಲ ರೋಡ್ಗಳಿಗೂ ವಿದ್ಯುತ್ ಅಲಂಕಾರ ಮಾಡಿರ್ತಾರೆ. ಸಯಾಜಿರಾವ್ ರೋಡು, ದೇವರಾಜ ಅರಸ್ ರೋಡು, ಅದಲ್ಲದೆ ಎಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ಗಳನ್ನು ಹೆರಿಟೇಜ್ ಅಂತ ಮಾಡಿಬಿಟ್ಟು ಲೈಟ್ ಹಾಕಿರ್ತಾರೆ. ಅದನ್ನ ನೋಡೋಕ್ಕೆ ಕತ್ಲೆ ಹೊತ್ತಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ಎಸ್ಪೆಷಲಿ ತುಂಬ ಎಂಜಾಯ್ ಮಾಡ್ತವೆ ಆ ಲೈಟ್ ನೋಡೋಕ್ಕರ್ದ. ನಾವು ರಾತ್ರಿ 10 ದಿವಸನು ಒಂದೊಂದು ರೌಂಡ್ ಹೋಗ್ಬರ್ತೀವಿ. ಮೈಸೂರು ಅರಮನೆಗೂ ಕೂಡ ಸಾಯಂಕಾಲ 7 ಗಂಟೆ ಕರೆಕ್ಟ್ ಆಗಿ ಲೈಟ್ ಆನ್ ಮಾಡ್ತಾರೆ. ನೀವು ದಸರಾ ನೋಡಕ್ ಬಂದಾಗ 7 ಗಂಟೆಗೆ ಅಟ್ ಎನಿ ಕಾಸ್ಟ್ ಅರಮನೆ ಮುಂದೆ ಇರ್ಬೇಕು. ಆ ಲೈಟ್ ಒಂದೇ ಸಲಿಗೆಲ್ಲ ಹತ್ಕೊಳತ್ತಲ್ಲ, ಅದು ನೋಡಕ್ ಮಾತ್ರ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿರುತ್ತೆ. ಇನ್ಫ್ಯಾಕ್ಟ್ ದಸರಾ ಎಕ್ಸಿಬಿಷನ್ ಸ್ಟಾರ್ಟ್ ಮಾಡಿದ್ದು 10ನೇ ಚಾಮರಾಜ ಒಡೆಯರ್ ಅವರು. ಅವರು ಫಸ್ಟ್ ಶುರು ಮಾಡಿದ್ರು. ಈಗ ಅದಾದಮೇಲೆ ಯಾವಾಗ ನಮ್ಮ ಸರ್ಕಾರಗಳೆಲ್ಲ ಸರ್ಕಾರ ಶುರುವಾಯಿತು, ಈಗ ಸರ್ಕಾರ ಅದು ದಸರಾ ಎಕ್ಸಿಬಿಷನ್ ನಡೆಸುತ್ತೆ. ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿ ಅಂತ ಹೇಳಿ ಅವರು ಎಕ್ಸಿಬಿಷನ್ ನಡೆಸೋದು. ಪ್ರತಿ ವರ್ಷ ತಪ್ಪದೆ ಮೈಸೂರಲ್ಲಿ ದಸರಾ ಎಕ್ಸಿಬಿಷನ್ ಆಗೇ ಆಗುತ್ತೆ. ಅಲ್ಲಿ ಮೊದಲೆಲ್ಲ ಬರೀ ವಸ್ತುಗಳನ್ನು ಮಾರ್ತಾಯಿದ್ರು, ಪ್ಲಾಸ್ಟಿಕ್ ವಸ್ತುಗಳು ಅಥವಾ ಬಟ್ಟೆಗಳು, ಬೇರೆ ಏನೋ ವಸ್ತುಗಳನ್ನು ಮಾರ್ತಾಯಿದ್ರು. ಆಮೇಲೆ ಈ ದಸರಾ ಎಕ್ಸಿಬಿಷನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡೋಕ್ಕೆ ಶುರು ಮಾಡಿದ್ರು. ದಸರಾದಲ್ಲಿ ಇನ್ನೊಂದು ವಿಶೇಷ ಅಂದರೆ ಕುಸ್ತಿ ಪಂದ್ಯ. ಅದು ಭಾಳ ವಿಶೇಷ. ಪ್ರತಿ ದಸರಾದಲ್ಲೂ ಕುಸ್ತಿ ಪಂದ್ಯ ಆಗೇ ಆಗೋದು. ಮೊದಲು ಮಹಾರಾಜರ ನೇತೃತ್ವದಲ್ಲಿ ಅದಾಗೋದು. ಮಹಾರಾಜರ ಮುಂದೆ ಕುಸ್ತಿ ಪಟುಗಳು ಬಂದು ದಸರಾ ಕುಸ್ತಿ ಮಾಡೋರು. ಈಗ ಮಹಾರಾಜರ ಆಳ್ವಿಕೆ ಇಲ್ಲಿರೋದ್ರಿಂದ ಸರ್ಕಾರದವರೇ ಆಲ್ ಇಂಡಿಯಾ ಲೆವೆಲಲ್ಲಿ ವೆಸ್ಲಿಂಗ್ ಮ್ಯಾಚಸ್ನ ನಡೆಸ್ತಾರೆ. ಅದು ಬಹಳ ವಿಶೇಷ. ಮೈಸೂರಿಗೆ ಬಂದಾಗ, ದಸರಾ ನೋಡೋಕೆ ಬಂದಾಗ ನೀವು ವೆಸ್ಲಿಂಗ್ ಮ್ಯಾಚ್ ಕೂಡ ನೋಡ್ಬೋದು. ಇನ್ನಷ್ಟು ಮಾಹಿತಿಗಳು ಹೇಳ್ತೀನಿ, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.